ಜಾಸ್ತಿ ಕುಡಿತಿದ್ದೆ, ನಡೆಯಕ್ ಹೋಯ್ತಾರಲ್ಲ, ಊಟನು ಮಾಡ್ತಾರಲ್ಲ, ಕೆಲಸನು ಮಾಡ್ತಾರಲ್ಲ, ಏನು ಇವಾಗ ಫುಲ್ ಆರಾಮಾಗಿದ್ದೀನಿ. ಮುಂದೆ ನಾನು ಇಲ್ಲಿ ಒಂದೊಂದು ವಾರ ಆಗಿದ್ರೆ ಊರೆಲ್ಲ ಸತ್ತೋಗ್ತಿದ್ದೆ, ಉಳಿತಾ ಇರಲಿಲ್ಲ, ಕುಡಿಯೋದೇ ಬೇಡ ಅನಿಸ್ತದೆ. ಎಲ್ಲರೂ ಕುಡಿತ ಬಿಟ್ಬಿಟ್ಟು ಒಳ್ಳೆ ಜೀವನ ನಡೆಸಿ ಮನೇಲಿ ಎಲ್ಲರೂ ಚೆನ್ನಾಗಿರಿ. 7 ವರ್ಷದಲ್ಲಿ ಸುಮಾರು 800 ಹೆಚ್ಚು ಜನ ಕುಡ್ತದಿಂದ ದೂರ ಇದ್ದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಆಲ್ಕೋಹಾಲು ಮತ್ತು ಡ್ರಗ್ಸ್, ಗಾಂಜಾ, ಮೆಂಟಲಿಟಿ ಜರ ಇರುವಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. 5:30-6 ಗಂಟೆ ಯೋಗ ಇರ್ತದೆ, ಮತ್ತು ಪ್ರತಿನಿತ್ಯ 3 ಜನ ಕೌನ್ಸಿಲರ್ ಬಂದು ಈ ಒಂದು ಅಮೂಲ್ ರೋಗದ ಬಗ್ಗೆ ಮತ್ತು ಕುಡ್ತದಿಂದ ಆಗುವಂಥ ಒಂದು ಅನಾಹುತಗಳು ಅದರ ಬಗ್ಗೆ ಅರ್ಥ ಮಾಡಿಸೋಕೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅರ್ಥ ಮಾಡಿಸಿ ಈ ಒಂದು ಹವ್ಯಾಸದಿಂದ ದೂರ ಇಡಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಂದಂಥ ರೋಗಿಗೆ ಫಸ್ಟು ಬ್ಲಡ್ ಚೆಕಪ್ ಮಾಡಿಸ್ತೀವಿ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು. ಪ್ರತಿನಿತ್ಯ ಒಂದೊಂದು ವೆರೈಟಿ ತರಕಾರಿ ಹಾಕ್ತೀವಿ. ವಾರದಲ್ಲಿ ಒಂದಿನ ಪ್ರತಿ ಭಾನುವಾರ ನಾನ್ ವೆಜ್ ಕೊಡ್ತೀವಿ, ಮತ್ತು ವಾರದ ಮಧ್ಯದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಪ್ರತಿಯೊಬ್ಬರು ಮೊಟ್ಟೆ ಕೊಡ್ತೀವಿ. ನಮ್ಮ ಈ ಹೊಸ ಜೀವನ ಫೌಂಡೇಶನ್ ಶುರುವಾಗಿ 7 ವರ್ಷ ಆಗಿದೆ. 7 ವರ್ಷದಲ್ಲಿ ಸುಮಾರು 800 ಹೆಚ್ಚು ಜನ ಕುಡ್ತದಿಂದ ದೂರ ಇದ್ದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಆಲ್ಕೋಹಾಲು ಮತ್ತು ಡ್ರಗ್ಸು, ಗಾಂಜಾ, ಅಂದರೆ ಮನಸ್ಸಿನ ಅಲ್ಲೋಲಕಲ್ಲ ಅದಂತ ಕರಿತೀವಿ, ಅಂದರೆ ಮೆಂಟಲಿ ಡಿಸಾರ್ ಇರುವಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮತ್ತು ದಿನನಿತ್ಯ ಅವ್ರಿಗೆ ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆ ಒಂದಲ್ಲ ಒಂದು ಕಾರ್ಯಕ್ರಮನ ಮೋಟಿವೇಶನ್ ಕಾರ್ಯಕ್ರಮ ರೂಪಿಸ್ತಾ ಇರ್ತೀವಿ. ಬೆಳಗ್ಗೆ 5:30-6:30 ಯೋಗ ಇರ್ತದೆ, ಮತ್ತು 20 ನಿಮಿಷ, 6:30-6:50 ಧ್ಯಾನ ಇರ್ತದೆ, ಮತ್ತು ಪ್ರತಿನಿತ್ಯ 3 ಜನ ಕೌನ್ಸಿಲರ್ ಬಂದು ಈ ಒಂದು ಅಮೂಲ್ ರೋಗದ ಬಗ್ಗೆ ಮತ್ತು ಕುಡ್ತದಿಂದ ಆಗುವಂಥ ಒಂದು ಅನಾಹುತಗಳು, ಯಾಕೆ ನಮ್ಮ ಮುಖ್ಯ ಕಾರ್ಯಕ್ರಮ ನಿಂತಿರೋದು 4 ಬೇಸಿಕಲ್ಲಿ, ಒಂದು ಸಾಮಾಜಿಕವಾಗಿ, ಒಂದು ಕೌಟುಂಬಿಕವಾಗಿ, ಮತ್ತೊಂದು ಮಾನಸಿಕವಾಗಿ, ಮತ್ತು ದೈಹಿಕವಾಗಿ. ಇದ್ರ ಬಗ್ಗೆ ಎಷ್ಟೆಲ್ಲ ತೊಂದರೆ ಆಯ್ತದೆ ಅದ್ರ ಬಗ್ಗೆ ಅರ್ಥ ಮಾಡಿಸೋಕೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅರ್ಥ ಮಾಡಿಸಿ ಈ ಒಂದು ಹವ್ಯಾಸದಿಂದ ದೂರ ಇಡಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮದ್ಯಪಾನ ಹಾನಿಕರ ಅಂತ ಗೊತ್ತಿದ್ರೂ ಗೊತ್ತಿಲ್ಲದಂತೆ ಎಷ್ಟೋ ಜನ ಈ ಚಟಕ್ಕೆ ಬಲಿಯಾಗಿ ಲಾಸ್ಟಿಗೆ ಪ್ರಾಣ ಕಳ್ಕೋವಂಥ ಸ್ಟೇಜ್ಗೂ ಹೋಗುವಂಥ ಕೆಲವು ಉದಾಹರಣೆಗಳಿದೆ. ಇದರಿಂದ ಹೊರಗೆ ಬಂದು ಒಳ್ಳೆ ಜೀವನ ನಡೆಸಲಿ ಅನ್ನೋ ಉದ್ದೇಶದಿಂದ ಈ ಸಂಸ್ಥೆನ ನಾವು 7 ವರ್ಷದಿಂದ ನಡೆಸ್ಕೊಳ್ತೇವೆ. 800 ಜನ ನಮ್ಮಲ್ಲಿ ಬಂದು ಕುಡ್ತದಿಂದ ಮತ್ತು ಮಾದಕ ವ್ಯಸನದಿಂದ ಮುತ್ತಿ ಬಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಎಷ್ಟೋ ಜನ ಫ್ಯಾಮಿಲಿ ಒಂದು ಮನೇಲಿ ಯಜಮಾನ ಕುಡಿದು ತೊಂದರೆ ಕೊಡ್ತಾ ಇದ್ದಾರೆ. ಫ್ಯಾಮಿಲಿನೇ 12-13 ವರ್ಷ ದೂರ ಇದ್ದಂಥವ್ರು ಈಗ ಅನ್ಯನಾಗಿ ಗಂಡಣಿತಿ ಒಳ್ಳೆ ಜೀವನ ನಡೆಸ್ಕೊಳ್ತಾ ಇದ್ದಾರೆ. ನಮ್ಮ ಹೊಸ ಜೀವನ ಫೌಂಡೇಶನ್ನು ಆಲ್ನಳ್ಳಿ ರಿಂಗ್ ರೋಡು ನಿಯರೆಸ್ಟ್ ನಿರ್ಮಲ ಹಾಸ್ಪಿಟಲ್ ಮೈಸೂರು ಕರ್ನಾಟಕ. ರೋಗಿಯನ್ನು ಇಲ್ಲಿ ಸೇರಿಸುವಂಥ ಬಯಸೋರು, ಏಕೆಂದರೆ ಯಾರೂ ಕೂಡ ಕುಡ್ತಾ ಬಡಿಸ್ತೀವಿ ಅಂದರೆ ಬರೋಲ್ಲ, ಅಂಥವ್ರಿಗೆ ನಮ್ಮಲ್ಲೇ ವಾಹನ ವ್ಯವಸ್ಥೆನೂ ಇದೆ. ಇಲ್ಲಿ ಎಲ್ ಚೆಕಪ್ ಇರುತ್ತೆ ಸರ್? ಇಲ್ಲಿ ಡೈಲಿ ಇಲ್ಲ ಸರ್, ವೀಕ್ಲಿ 2 ಡೇಸ್ ಇರ್ತದೆ. ವೀಕ್ಲಿ 2 ಡೇಸ್ ಎಲ್ ಚೆಕಪ್ ಇರುತ್ತೆ? ಹೌದು. ಪ್ರತಿಯೊಬ್ಬರು ಬಂದಂಥ ರೋಗಿಗೆ ಫಸ್ಟು ಬ್ಲಡ್ ಚೆಕಪ್ ಮಾಡಿಸ್ತೀವಿ. ಬ್ಲಡ್ ಚೆಕಪ್ಪಲ್ಲಿ ಅವ್ರದ್ದು ಆಲ್ಕೋಹಲ್ ಕಂಟೆಂಟ್ ಏನಿದೆ, ಮತ್ತು ಬ್ಲಡ್ ಕೌಂಟ್ ಏನಿದೆ, ಮತ್ತು ಎಲ್ತಲ್ಲಿ ಸಣ್ಣ ಪುಟ್ಟ ಇನ್ಸ್ಪೆಕ್ಷನ್ ಯಾವ ರೀತಿ ಆಗಿದೆ ಅನ್ನೋದು ರಿಪೋರ್ಟ್ ನೋಡಿ ಅದಾದಮೇಲೆ ಮತ್ತೆ ನಾವು ಮೆಡಿಕಲ್ ವ್ಯವಸ್ಥೆ ಅಂದರೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ದಿನನಿತ್ಯ ಅವರು ಕುಡ್ತ ಜೀವನದಲ್ಲಿ ಊಟನ ಭಾಳ ಕಡಿಮೆ ಮಾಡಿರ್ತಾರೆ. ಆ ಊಟನ ಇಲ್ಲಿ ಅಭಿವೃದ್ಧಿ ಮಾಡಬೇಕು, ಅಂದರೆ ಸ್ವಲ್ಪ ತಿಂತಾದರು ಹೊಟ್ಟೆ ತುಂಬ ತಿನ್ನಬೇಕು. ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹೊಟ್ಟೆ ತುಂಬ ಮುದ್ದೆ ಕಣ್ಣು ತುಂಬ ನಿದ್ರೆ ಅನ್ನೋ ಒಂದು ಗಾದೆ ಇದೆ, ಆ ಒಂದು ಪದ್ಧತಿ ನಾವು ಅನುಸರಿಸ್ತಾ ಇದ್ದೀವಿ. ಉದಾಹರಣೆಗೆ ಒಬ್ಬ ರೋಗಿನ ಇಲ್ಲಿ ಅಡ್ಮಿಟ್ ಮಾಡೋದ್ಮೇಲೆ ಅಂದರೆ ರಿಹಾಬಿಲಿಟೇಷನ್ ಸೆಂಟರ್ಗೆ ಇಲ್ಲಿ ಹಾಕೋದ್ಮೇಲೆ ಅವರ ಮನೆಯವರು ಎಷ್ಟು ದಿವಸಕ್ಕೆ ಒಂದ್ಸರಿ ನೋಡ್ಬೋದು? ತಿಂಗಳಿಗೆ ಒಂದ್ಸಾರಿ. ಉದಾಹರಣೆಗೆ ಇವತ್ತು 28ನೇ ತಾರೀಕು ಸೇರಿಸಿರ್ತಾರೆ ಅಂದ್ರೆ 20 ಆ ಡೇಟಲ್ಲಿ ಒಂದೆರಡು ದಿನ ಮುಂದಾಗಿ 2 ದಿನದಿಂದಾಗಿ ಪ್ರತಿ ಭಾನುವಾರ ತಿಂಗಳಿಗೆ 1 ಸಾರಿ ಅವ್ರಿಗೆ ಮುಖಾಮುಖಿ ಸಂದರ್ಶನ ವ್ಯವಸ್ಥೆ ಮಾಡ್ತೀವಿ. ನಾವು ಕರೆ ಮಾಡಿದಾಗ ಫ್ಯಾಮಿಲಿ ಸಂಬಂಧಪಟ್ಟವರೆಲ್ಲ ಬಂದು ಕೌಟುಂಬಿಕ ಕೌನ್ಸಿಲಿಂಗು ಮಾಡ್ತೇವೆ, ಅದು ಭಾಗವಹಿಸ್ಬೇಕು. ಮತ್ತೆ ತಪ್ಪದೆ ನಾವು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಬೇಕು. ಪ್ರತಿಯೊಬ್ಬರು ತಿಂಗಳಿಗೆ ಒಂದ್ಸಾರಿ ಬಂದು ಏನು ಕರಿತಾ ಇದ್ದಾರೆ, ಯಾವ ರೀತಿ ಬದಲಾವಣೆ ಆಯ್ತಾ ಇದ್ದಾರೆ ಅಂತ ಬಂದು ನೇರವಾಗಿ ನೋಡಿದಾಗ ಆ ರೋಗಿ ಎಷ್ಟು ಗುಣಮುಖ ಆಗಿದ್ದಾರೆ ಅಂತ ಅವ್ರಿಗೂ ಗೊತ್ತಾಯ್ತದೆ, ನಮಗೂ ಒಂದು ತೃಪ್ತಿ ಆಯ್ತದೆ. ಒಬ್ಬ ವ್ಯಕ್ತಿ ಈಗ ಒಂದು ಡ್ರಗ್ಸ್ ಅಥವಾ ಕುಡ್ತಾನೋ ಯಾವುದೇ ರೀತಿ ಗಾಂಜಾ ಇದರಿಂದ ಇದಾಗಿರ್ತಾರಲ್ಲ, ಅವರು ಈ ಸೆಂಟರ್ಗೆ ಬಂದರೆ ಅವ್ರು ಕ್ಲಿಯರ್ ಆಗೋದಕ್ಕೆ ಅಂದರೆ ಆ ರಿಹಾಬಿಲಿಟೇಷನ್ ಮತ್ತೆ ಅವ್ರ ಹೊಸ ಜೀವನ ಶುರು ಮಾಡೋಕ್ಕೆ ಎಷ್ಟು ತಿಂಗಳುಗಳು ಟೈಮ್ ಹಿಡಿಯುತ್ತೆ? ಕನಿಷ್ಠ ಅಂದ್ರೆ 3 ತಿಂಗಳು 90 ದಿನ ಇರಲೇಬೇಕು ಕಂಪಲ್ಸರಿ. ಓಕೆ. ಗಾಂಜಾ ಮತ್ತು ಡ್ರಗ್ಸ್ ರೋಗಿಗಳು 4-5 ತಿಂಗಳು ಕಂಪಲ್ಸರಿ ಇರಬೇಕಾಯ್ತು, ಯಾಕೆಂದರೆ ಅವರ ಬಾಡಿನಲ್ಲಿ ಮತ್ತು ಬ್ಲಡ್ ಬ್ರೈನಲ್ಲಿ ಇರುವಂಥ ಆಲ್ಕೋಹಾಲ್ ಕಂಟೆಂಟ್ ಇರ್ಬೋದು ಅಥವಾ ಕೆಮಿಕಲ್ ಕಂಟೆಂಟು ಹೊರಕ್ಕೆ ಹೋಗಬೇಕು ಅಂದರೆ ನಾವು ಕೊಡುವಂಥ ಮೆಡಿಸನಲ್ಲಿ 90-128 ದಿನ
ಕಾಲಕ್ರಾಸ್ ಆಗುತ್ತದೆ. ಮತ್ತೆ ಅವ್ರಿಗೆ ಮುಖಾಮುಖಿ ಕೌನ್ಸಿಲಿಂಗ್ ಶುರು ಮಾಡಬೇಕಾದ್ರೆ 35 ದಿನ ತುಂಬಿರಬೇಕು. ನಾವು 21 ಡೇಸ್ ಏನೋ ಡಿಟಾಕ್ಸ್ ಅಂತ ನಾವು ಮೆಡಿಸಿನ್ ಕೊಡ್ತೀವಿ, ಅದು ಕಂಪ್ಲೀಟ್ ಆಗಿ 35 ದಿನ ನಮ್ಮ ವೈಜ್ಞಾನಿಕವಾಗಿ ಮೆಡಿಕಲ್ ಪ್ರಕಾರ 15-20% ಆಲ್ಕೋಹಾಲ್ ಕಂಟೆಂಟ್ ಅವರು ಬ್ಲಡ್ಡಲ್ಲಿ ಡೌನ್ ಆಗಿರ್ತದೆ. ಆವಾಗ ನಾವು ಕೌನ್ಸಿಲಿಂಗ್ ಮುಖಾಂತರ ಒಳ್ಳೆ ವಿಷಯ ಹೇಳಿದ್ರು ಅವ್ರು ತಲೆ ತುಂಬ್ಕೊಳ್ತಾರೆ, ಕೆಟ್ಟದ್ದು ಹೇಳಿದ್ರು ತಲೆ ತುಂಬ್ಕೊಳ್ತಾರೆ. ಕೆಟ್ಟದ್ದು ಹೇಳೋಕ್ಕಾಗಲ್ಲ, ಉದಾಹರಣೆ ಹೇಳ್ತಾರೆ. ಆಲ್ಕೋಹಾಲ್ ಕಂಟೆಂಟು ಅವ್ರ ಬ್ರೈನಲ್ಲಿದ್ದಾಗ ಈಗ ರೋಗಿ ಅಡ್ಮಿಟ್ ಮಾಡ್ಕೊಂಡ 4-5 ದಿನಕ್ಕೆ ನೇರ ಕೌನ್ಸಿಲಿಂಗ್ ಮಾಡ್ತೀವಿ ಅಂದರೆ ಅವ್ರಿಗೇನೂ ಅರ್ಥ ಆಗಲ್ಲ. ಜೊತೆಗೆ ಇಲ್ಲಿ ಬರುವಂಥ ರೋಗಿಗಳಿಗೆ ಬಂದ 3-4 ದಿನಕ್ಕೆ ನಾವು ಕ್ಲಾಸ್ಗೆ ಭಾಗವಹಿಸಿದಂಥ ಅವಕಾಶ ಮಾಡಿಕೊಟ್ಟಿರ್ತೀವಿ. 15-20 ದಿನ ಆದರೆ ಅವ್ರದ್ದು ಒಂದು ನೆಗೆಟಿವ್ ಥಾಟ್ಸ್ ಹೋಗಿರಲ್ಲ, ಯಾವುದೇ ಒಂದು ಪಾಠ ಪ್ರವಚನ ಆಗಲಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಅರ್ಥ ಆಗಲ್ಲ. ನಾವು ಮೆಡಿಸಿನ್ ಅಂದರೆ ಡಿಟಾಕ್ಸ್ ಶುರು ಮಾಡಿದ ಒಂದು 15 ದಿನ ಮೇಲೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕಾರ್ಯಕ್ರಮ ಅರ್ಥ ಆಗ್ತದೆ. ಪ್ರತಿಯೊಬ್ಬರು ಕೂಡ ಮೊದಲನೇ ತಿಂಗಳಲ್ಲಿ ನಮ್ಮನ್ನ ಮತ್ತು ಫ್ಯಾಮಿಲಿನ ಬೈಕಿಂದ ಕುಂತಿರ್ತಾರೆ ಒಂದು 15-20 ದಿನಗಂಟ. 20 ದಿನ ಕಳೆದ್ಮೇಲೆ ಅವ್ರಿಗೆ ಕಾರ್ಯಕ್ರಮ ಸ್ವಲ್ಪ ಅರ್ಥ ಆಗುತ್ತೆ. ಅದರಿಂದ 3 ತಿಂಗಳಾದ್ರೂ ಕನಿಷ್ಠ 3 ತಿಂಗಳು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸರ್, ಈಗ ರಿಯಾಬಿಲಿಟೇಷನ್ ಸೆಂಟರ್ ಅಂತಂದರೆ ಈ ಥರ ಮಾದಕ ಇದನ್ನೆಲ್ಲ ಬಿಡಿಸೋದು ಅಂತಂದರೆ ಕೆಲವು ಮನೆಯವ್ರಿಗೆ ಇರುತ್ತೆ, ಅಯ್ಯೋ ಅಲ್ಲಿಗೆಲ್ಲ ಹಾಕಿದ್ರೆ ನಮ್ಮ ಹೊಡಿತಾರಂತೆ, ಇದು ಮಾಡ್ತಾರಂತೆ ಅಂತ, ಆ ಥರನೂ ನಡೆಯುತ್ತೆ? ಆ ಥರ ನಾನು ಒಂದು ವಿಷಯ ಪಡ್ತೇನೆ. ಈಗ ಆಲ್ರೆಡಿ ಒಬ್ಬ ಅಮೂಲ್ ರೋಗಿ, ಏನು ನಾವು ಅಮೂಲ್ ರೋಗಿ ಅಂತ ಕರಿತೀವಿ, ಅವನು ಸಮಾಜದಲ್ಲಿ ಮನೆಯಲ್ಲಿ ಎಲ್ಲರ ಹತ್ರ ಬೈಸ್ಕೊಂಡು ಹೊಡಿಸ್ಕೊಂಡೇ ನಮ್ಮ ಹತ್ರ ಬರೋದು. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಹೊಡೆದು ಅವರು ಬದಲಾವಣೆ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು. ಪ್ರೀತಿ ವಿಶ್ವಾಸದಿಂದ ಅವರ ಒಂದು ಥಾಟ್ಸ್ ಏನಿದೆ ತಿಳ್ಕೊಂಡು ಕಾರ್ಯಕ್ರಮ ಮುಖಾಂತರ ಮತ್ತು ಕೌನ್ಸಿಲಿಂಗ್ ಮುಖಾಂತರನೇ ಸರಿಪಡಿಸಬೇಕು. ಇನ್ನು ಹೊಡೆದಾಗ ನಮ್ಮ ಮೇಲೆ ದೋಷ ಶುರು ಆಯಿತು, ಸಂಸ್ಥೆ ಮೇಲೂ ದೋಷ ಶುರು ಆಯಿತು, ಮನೆಯವ್ರ ಮೇಲೆ ರಿಸರ್ವ್ಮೆಂಟು ಅಂದರೆ ಅತಿಯಾದ ಕೋಪ ಬರ್ತದೆ. ಇಲ್ಲಿಂದ ಓದಿದ್ದಂಗೆ ಮನೆಯವ್ರ ಮೇಲೆ ಗಲಾಟೆ ಮಾಡಿ ಮತ್ತೆ ಕುಡ್ದೆ ಕುಡಿತಾರೆ ಅವರು. ಇಲ್ಲಿ ಹೊಡೆಯುವಂಥದ್ದು ಏನೋ ಸುಮಾರು ಜನ ನನಗೆ ಫೋನ್ ಮಾಡಿದಾರೆ ಸರ್ ನಿಮ್ಮಲ್ಲಿ ಹೊಡಿತಾರೆ ನಿಮ್ಮಲ್ಲಿ ಹೊಡಿತಾರೆ, ಬೇರೆ ಕಡೆ ಹೊಡಿಬೋದು ಅಂತ ನನಗೆ ಸರಿ ಮಾಹಿತಿ ಇಲ್ಲ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಬದಲಾವಣೆ ಮಾಡೋಕ್ಕಾಗಲ್ಲ. ಅವ್ರನ್ನೇನು ಪ್ರೀತಿ ವಿಶ್ವಾಸದಿಂದಲೇ ಮತ್ತು ಅವ್ರು ಏನಕ್ಕೋಸ್ಕರ ಅಡಿಸಂಗೆ ಬಲಿಯಾದರು ಅದನ್ನು ತಿಳ್ಕೊಂಡು ಅದರ ಮುಖಾಂತರ ನಾವು ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗಲ್ಲಿ ಮತ್ತು ಪಾಠ ಪ್ರವಚನದಲ್ಲಿ ದಿನನಿತ್ಯ ನಡೆಯುವಂಥ ಕಾರ್ಯಕ್ರಮದ ಮುಖಾಂತರನೇ ಅವ್ರನ್ನ ಸರಿಪಡಿಸಬೇಕು ಹೊರತು ಹೊಡೆದ್ರೆ ಯಾವುದೇ ಕಾರಣಕ್ಕೂ ಸಣ್ಣ ಮಗುನೇ ಬದಲಾವಣೆ ಆಗಲ್ಲ. ಇನ್ನು ಏಜ್ ಬಂದಿರೋ ಏಜ್ ಆಗಿರೋರು ಇವರು ಯಾರೂ ಕೂಡ ಬದಲಾವಣೆ ಆಗಲ್ಲ. ಇದನ್ನು ಸುಮಾರು ಜನ ನನಗೆ ಫೋನಲ್ಲಿ ಕೇಳಿದ್ದಾರೆ ಸರ್ ನಿಮ್ಮಲ್ಲಿ ಹೊಡಿತಾರೆ ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟು ಕಾರ್ಯಕ್ರಮ ನಡೆಸಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ಕಡಖಂಡಿತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು, ಒಳ್ಳೆ ರುಚಿಯಾದ ಇದು ಸೌದೆ ಕಟ್ಟಿಗೆಗಳು ಪೈಪ್ಲೈನ್ ಮಾಡಿದ್ದೀವಿ. ಬೆಳಗ್ಗೆ 4 ಗಂಟೆ ಉರಿ ಹಾಕಿದ್ರೆ 8 ಗಂಟೆ ಒಲೆ ಉರಿತಾ ಇರ್ತದೆ. ಅಲ್ಲಿ ಯಾರ್ಯಾರು ಸ್ನಾನ ಮಾಡಬೇಕು ಅಲ್ಲಿ ಕೆಳಗಡೆ ನೆಲ್ಲಿ ಮುಖಾಂತರ ನೀರು ಇಟ್ಕೊಂಡು ಸ್ನಾನ ಮಾಡ್ತಾರೆ. ಬಿಸಿನೀರಿನ ವ್ಯವಸ್ಥೆ ಹೌದು ನೋಡಿ, ಸೌದೆ ಒಲೆಯಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮೊಟ್ಟೆ ಪ್ರತಿಯೊಂದು ತರಕಾರಿ ಜೊತೆಗೆ ಇವತ್ತು ಮಾಡಿದಂತ ತಿಂಡಿನ ಇವತ್ತು 8 ದಿನಕ್ಕೆ ಮತ್ತೆ ಡೆಮ ಬರೋದು. ಯಾವುದೇ ರಿಯಾಬ್ ಅಲ್ಲಿ ಇಡ್ಲಿ ದೋಸೆ ಕೊಡ್ತಾರೆ ಅಂತ ಕೇಳಿರ್ಲಿಲ್ಲ. ಪ್ರತಿ ಭಾನುವಾರ ಮತ್ತೆ ಗುರುವಾರ ಇಡ್ಲಿ ಕೊಡ್ತೀವಿ, ಭಾನುವಾರ ದೋಸೆ ಕೊಡ್ತಾ ಇದೀವಿ. ಮತ್ತೆ ಇವತ್ತು ಮಾಡಿದಂತ ತಿಂಡಿ 8 ದಿನಕ್ಕೆ ರಿಪೀಟ್ ಆಗಬೇಕು. ಯಾವುದೇ ರೀತಿಯಾದಂತ ನಿನ್ನೆ ಮಾಡಿದ ರೈಸ್ ಉಳಿತು ಅಂತ ಯೂಸ್ ಮಾಡೋದಾದ್ಲಿ ಯಾವುದೂ ಇಲ್ಲ. ಆ ಟೈಮ್ಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕೊಟ್ರೆ ಅವರು ಒಂದು ಸ್ವಲ್ಪ, ಯಾಕಂದ್ರೆ ಆಲ್ರೆಡಿ ಕುಡಿದು ಊಟ ತಿಂಡಿ ಎಲ್ಲ ಬಿಟ್ಟಿರ್ತಾರೆ. ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆ ರುಚಿಯಾದ ಮತ್ತು ಶುಚಿಯಾದ ಅಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸೌದೆ ಒಲೆ ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದು ವೆರೈಟಿ ತರಕಾರಿ ಹಾಕ್ತೀವಿ. ವಾರದಲ್ಲಿ ಒಂದಿನ ಪ್ರತಿ ಭಾನುವಾರ ನಾನ್ ವೆಜ್ ಕೊಡ್ತೀವಿ, ಮತ್ತು ವಾರದ ಮಧ್ಯದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಪ್ರತಿಯೊಬ್ಬರು ಮೊಟ್ಟೆ ಕೊಡ್ತೀವಿ. ಯಾವುದೇ ರೀತಿ ತೊಂದರೆ ಆಗಿದೆ ಅಂತಲೇ ಮನೆ ಊಟದ ರೀತಿ ಊಟ ಮಾಡೋಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ನೋಂದಾಣಿಕೆ ಮಾಡುವಂಥ ಇಷ್ಟಪಡುವಂಥವ್ರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದರೂ ನಾವು ತಿಳಿಸ್ಕೊಡ್ತೀವಿ. ಧನ್ಯವಾದ. ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಸರ್, ಏನು ಕೆಲಸ ಮಾಡ್ಕೊಂಡಿದ್ರಿ ನೀವು? ನಾನು ಇಂದಿರಾ ಕ್ಯಾಂಟೀನ್ ಕ್ಯಾಶ್.
ಹೌದಾ, ಯಾವ ಊರು ಸರ್ ನಿಮ್ದು? ನಾವು ಇವಾಗಿರೋದು ಚನ್ನಪಟ್ಟಣ ಬಿ ವಿ ಪಾಳ್ಯ. ಓಕೆ ಸರ್, ಏನು ನೀವು ಏನು ಕುಡಿತದಿಂದ ಇದಕ್ಕಾಗಿದ್ರ? ಕುಡಿತದಿಂದನೇ ಪ್ರಾಬ್ಲಮ್ ಆಗಿದೆ. ಮುಂಚೆ ಹೇಗಿರ್ತಿತ್ತು, ಈಗ ಇಲ್ಲಿಗೆ ಬಂದ್ಮೇಲೆ ಏನ? ಇವಾಗ ಫುಲ್ ಆರಾಮಾಗಿದ್ದೀನಿ. ಮುಂದೆ ನಾನು ಇಲ್ಲಿ ಒಂದೊಂದು ವಾರ ಆಗಿದ್ರೆ ಊರೆಲ್ಲ ಸತ್ತೋಗ್ತಿದ್ದೆ. ಓಕೆ, ಉಳಿತಾ ಇರಲಿಲ್ಲ. ಇಲ್ಲಿ ಬಂದು ಒಳ್ಳೆ ಟ್ರೀಟ್ಮೆಂಟ್ ಆಯ್ತು ನನಗೆ. ಬಂದಾಗ ಕಾಲಕ ಎಲ್ಲ ಸ್ವಿಲ್ಲಿಂಗ್ ಜಾಸ್ತಿ ಆಗಿತ್ತು, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಆಗಿತ್ತು, ಇವಾಗೆಲ್ಲ ತೊಂದರೆ ಆಗಿದೆ. ಆಮೇಲೆ ಪೈಲ್ಸ್ ಪ್ರಾಬ್ಲಮ್ ಆಯ್ತು, ಇಲ್ಲೇ ಆಪರೇಷನ್ ಮಾಡಿ ಎಲ್ಲ ಕ್ಯೂರ್ ಆಗಿದೆ. ಇವಾಗ ಕರೆಕ್ಟ್ ಆಗಿದೆ ಸರ್. ಓಕೆ, ಈಗ ಮನ್ಸಲ್ಲಿ ಅವಾಗ ಕುಡಿಬೇಕು ಕುಡಿಬೇಕು ಕುಡ್ತಾನೆ ಬೇಕು ಅಂತ ಅನ್ನೋದು ಇತ್ತಲ್ಲ ನಿಮ್ ತಲೆಯಲ್ಲಿ, ಈಗ ಏನನ್ಸ್ತಾ ಇದೆ? ಕುಡಿಬೇಕು, ಕುಡಿಯೋದೇ ಬೇಡ ಅನಿಸಿದೆ. ಆ ತರದ್ದು ನಿಮ್ಗೆ ಇದಾಯ್ತು ಫೀಲ್ ಆಗಿದೆ? ಕುಡಿಯೋದ್ರಿಂದ ತೊಂದರೆ ಜಾಸ್ತಿ, ಮನೆಯವ್ರನ್ನೂ ನಾವು ಬಿಡ್ಬೇಕಾಯ್ತದೆ. ಸಂಬಂಧಿಕರಲ್ವೇ ನಮ್ಗೆ ವ್ಯಾಲ್ಯೂ ಇರೋದಿಲ್ಲ, ಸಮಾಜದಲ್ಲೂ ನಮ್ಗೆ ಬೆಲೆ ಇರೋದಿಲ್ಲ, ನಮ್ಮ ಆರೋಗ್ಯನೂ ಹಾಳಾಗೋಗುತ್ತೆ, ನಮ್ಮ ಹಣನೂ ಹಾಳಾಗೋಗುತ್ತೆ. ಓಕೆ, ಆ ಕಾರಣದಿಂದ ಇಲ್ಲಿ ಮೇಯ್ನ್ ನೀವು ಕುಡಿಯೋದನ್ನ ಬೇಡ ಅನ್ನೋದು ಒಂದು ನಿರ್ಧಾರ ಮಾಡ್ಕೊಳ್ಳೋಕೆ, ಈ ಒಳ್ಳೆ ನಿರ್ಧಾರ ಬರೋದಕ್ಕೆ ಕಾರಣ ನಿಮ್ಗೆ ಇಲ್ಲಿ ಏನು ಯಾವ ರೀತಿ ಇಲ್ಲಿ ಎಲ್ಲ ತರ ಟೀಚಿಂಗ್ ಇರುತ್ತೆ, ನಮ್ಮ ಜೀವನ ಹೆಂಗೆ ನಡ್ಸ್ಕೊಬೇಕಂತ ಎಲ್ಲ ಹೇಳ್ಕೊಂತಾರೆ. 5 ಜನ ಬರ್ತಾರೆ ಇದಕ್ಕೆ ಕ್ಲಾಸ್ಗೆ, ಊಟ ತಿಂಡಿ ಎಲ್ಲ ಕರೆಕ್ಟ್ ಇದೆ, ಎಲ್ಲ ಕೌನ್ಸೆಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಸಮಾಜದಲ್ಲಿ ಯಾವ ತರ ಬದುಕಬೇಕಂತ ಎಲ್ಲಾನು ಹೇಳ್ಕೊ ನೀಟಾಗಿ ಹೇಳ್ಕೊಡ್ತಾರೆ. ಜಾಸ್ತಿ ಕುಡಿತಿದ್ದೆ, ನಡೆಯಕ್ಕೆ ಹೋಯ್ತಾರಲ್ಲ, ಊಟನು ಮಾಡ್ತಾರಲ್ಲ, ಕೆಲಸನು ಮಾಡ್ತಾರಲ್ಲ, ಏನು ಕೆಲಸದ ಮೇಲೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಯಾವಾಗಲೂ ಕುಡಿಯೋದೇನೆ. ಇಲ್ಲಿಗೆ ಬಂದಾಯ್ತಲ್ಲ ಫುಲ್ ಈಗ 80% ಪಕ್ಕ ಇದ್ದೀನಿ ನೋಡಿ. ಹೊಸ ಜೀವನ ಫೌಂಡೇಶನ್ ನನಗೆ ಮುಂದೆ ಈಗ ಕುಡಿದು ಎಲ್ಲ ನಾನು ಹಾಳಾಗ್ಬಿಟ್ಟಿದೆ. ಈ ಕೇಂದ್ರದಲ್ಲಿ ಬಂದು ನಾನು ಮುಂದೆ ಬದುಕಬೇಕು, ಸಮಾಜದಲ್ಲಿ ಯಾವ ಥರ ಇರಬೇಕು ಅನ್ನೋದು ಎಲ್ಲ ಹೊಸ ಜೀವನ ಫೌಂಡೇಶನ್ ನಮಗೆ ಹಾಕ್ಕೊಟ್ಟಿದೆ. ಫೌಂಡೇಶನ್ನ ಮುಂದೆ ಹೋಗಿ ನಾವು ಆ ಥರ ಯಾವ ಥರ ಜೀವನ ಮಾಡಬೇಕಂತಲೂ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಆ ಥರ ಹೋದರೆ ನಾವು ಇವ್ರಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಆ ಥರ ನಾವು ಜೀವನ ನಡ್ಸ್ಕೊಂಡು ಹೋದರೆ ಸಮಾಜದಲ್ಲಿ ಒಳ್ಳೆ ಬದುಕು ಸಿಗುತ್ತೆ, ನಮಗೆ ಒಳ್ಳೆ ಜೀವನ ಸಿಗುತ್ತೆ, ಸಮಾಜದಲ್ಲಿ ಎಲ್ಲರೂ ನಮ್ಮನ್ನ ಗುರುತಿಸ್ತಾರೆ, ನಾವು ಗುರುತಿಸ್ಕೊಳಂಗೆ ಮಾಡಬೇಕು, ಅವರು ನಮ್ಮನ್ನ ಗುರುತಿಸ್ಕೊಳಂಗೆ ಮಾಡಬೇಕು. ಆ ಥರ ನಾನು ನಂತರ ಯಾರು ಇದ್ದರೆ ಆಚೆ, ನಾನು ಇಲ್ಲಿಂದ ಆಚೆ ಹೋಗಿ ಇಲ್ಲಿ ಏನೇನು ನಡೀತೋ ಅದೆಲ್ಲನೂ ಅವ್ರಿಗೆ ಕುಡಿಯೋರಿಗೆ ಕುಡಿಬೇಡಿ, ಕುಡಿತದಿಂದ ಈ ಥರ ತೊಂದರೆ ಆಗುತ್ತೆ ನಿಮಗೆ, ಸಮಾಜದಲ್ಲಿ ನಿಮ್ಮ ಬೆಲೆ ಇರೋದಿಲ್ಲ, ಮನೇಲೂ ಬೆಲೆ ಇರೋದಿಲ್ಲ, ನಿಮ್ಮ ಆರೋಗ್ಯನೂ ಹಾಳು, ನಿಮ್ಮ ಹಣಕಾಸನ್ನು ಹಾಳು ಅಂತ ಎಲ್ಲ ಹೇಳ್ಕೊಡ್ತೀನಿ. ಒಟ್ಟಲ್ಲಿ ನೀವು ಒಂದಷ್ಟು ಬದಲಾಯಿಸೋ ಪ್ರಯತ್ನ ಮಾಡ್ತೀರಾ? ಬದಲಾಯಿಸೋ ಪ್ರಯತ್ನ ಮಾಡ್ತೀನಿ. ನೀವು ಹೆಂಗ್ ಹೊಸ ಜೀವನ ಕಟ್ಕೊಂಡ್ರೆ ಅದೇ ರೀತಿ ಇನ್ನೊಂದಷ್ಟು ಹೊಸ ಜೀವನ ಕಟ್ಕೊಳ್ಳೋ, ಹೊಸ ಜೀವನ ಅವ್ರಿಗೆ ಬೇಕೇ ಬೇಕು, ಹೇಳಲೇಬೇಕು. ನಾವು ಇಲ್ಲಿ ತಗೊಂಡಿರೋದು ಹೇಳದೆ ಹೋದ್ರೆ ನಾವು ತಗೊಂಡಿರೋದು ಪ್ರಯೋಜನ ಇಲ್ಲಂಗೆ ಆಗುತ್ತೆ. ನಮ್ಮ ಜೊತೆಲಿರೋರಿಗೆ ಚೆನ್ನಾಗಿರಿ ಅಂತ ಹೇಳಲೇಬೇಕು. ಎಲ್ಲರೂ ಕುಡ್ತಾ ಬಿಟ್ಬಿಟ್ಟು ಒಳ್ಳೆ ಜೀವನ ನಡೆಸಿ, ಮನೇಲಿ ಎಲ್ಲರೂ ಚೆನ್ನಾಗಿರಿ, ಹೆಂಡತಿ ಮಕ್ಕಳು ತಾಯಿ ತಂದೆ ಸಂಸಾರದಲ್ಲಿ ಎಲ್ಲರೂ ಚೆನ್ನಾಗಿರಿ ಅಂತ ನಾನು ಕೇಳ್ಕೊತೀನಿ.